ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 94. ನಮ್ಮ ಕರ್ತನು ತನ್ನ ಪ್ರಥಮ ಆಗಮನದಲ್ಲಿ ಸರಿಯಾದ ಮತ್ತು ಅತ್ಯುತ್ತಮವಾದ ಕ್ರಮವನ್ನು ಅನುಸರಿಸಿದನು. ಆತನು ಪೂರ್ತಿಯಾಗಿ ಹೊಸ ಉಡುಪುಗಳನ್ನು ಹೊಸ ಸರಕುಗಳಿಂದಲೇ ಸಿದ್ಧಪಡಿಸಿದನು ಮತ್ತು ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಿಗೆ ಹಾಕಿದನು. ಆದರೆ ಆತನು ನಿಜ ಇಸ್ರಾಯೇಲ್ಯರನ್ನೇ ಕರೆದನು ಮತ್ತು ಆಗ ಯುಕ್ತವಾಗಿದ್ದ ಸತ್ಯವನ್ನು ಅವರಿಗೆ ಒಪ್ಪಿಸಿಕೊಟ್ಟನು. ಹಾಗೆ ಈಗಲೂ ಆತನು ಹೆಸರು ಮಾತ್ರದ ಆತ್ಮಿಕ ಇಸ್ರಾಯೇಲ್ಯರಿಂದ ಸತ್ಯದ ಹಸಿವಿದ್ದವರನ್ನು ಮಾತ್ರವೇ ಕರೆಯುತ್ತಿದ್ದಾನೆ. ಅವರು ಕರ್ತನ ಸ್ವಂತ ವಿಧದಲ್ಲಿ ಸತ್ಯವನ್ನು ಒಪ್ಪಿಕೊಳ್ಳುವಂತೆ ಮತ್ತು ಆತನೊಂದಿಗೆ ಆತನ ಯೋಜನೆಯಲ್ಲಿ ಹೃತ್ಪೂರ್ವಕವಾಗಿ ಸಹಕರಿಸುವಂತೆ ಮಾಡುತ್ತದೆ. ಏನಾದರೂ ಆಗಲಿ ಮತ್ತು ಎಷ್ಟು ಹಳೆಯ ಬುದ್ದಲಿಗಳು ಹತ್ತಿರದಲ್ಲಿ ಹಾದು ಹೋದರೂ ಮತ್ತು ಅವುಗಳನ್ನು ತುಂಬಿಕೊಳ್ಳಲು ಅನರ್ಹವೆಂದು ತಿರಸ್ಕರಿಸಲ್ಪಟ್ಟಿದೆ. ಇನ್ನೂ ಹೆಚ್ಚಾಗಿ ಹರ್ಷಿಸಿರಿ, ನೀವುಗಳು ನಿಮ್ಮನ್ನು ಪರೀಕ್ಷಿಸಿದ ಪ್ರಸ್ತುತ ಸತ್ಯವೆಂಬ ಈ ಹೊಸ ದ್ರಾಕ್ಷಾರಸವನ್ನು ಹೊಂದಿಕೊಳ್ಳಲು ಯೋಗ್ಯರನ್ನಾಗಿ ಎಣಿಸುವುದಕ್ಕಾಗಿ ಸಂತೋಷಪಡಿರಿ ಮತ್ತು ಆದಷ್ಟು ಬೇಗನೆ ಅದು ರುಜುವಾತಾದ ಕೂಡಲೇ ಅದನ್ನು ಸ್ವೀಕರಿಸಿರಿ ಮತ್ತು ಸಂತೋಷದಿಂದಲೇ ಅದರಲ್ಲಿ ಕಾರ್ಯನಿರತರಾಗಿರಿ. ಯಾರ್ಯಾರು ಆತನ ಪ್ರಥಮ ಆಗಮನದಲ್ಲಿ ಪ್ರಮುಖ ಭಿನ್ನ ವರ್ಗಾವಲಂಬಿಗಳನ್ನು ಅನುಸರಿಸಿದರೋ, ಅವರ ಅಭಿಪ್ರಾಯವನ್ನು ಕಲಿಯಲು ಕಾದಿದ್ದರೋ ಮತ್ತು ಯಾವ ಶಾಸ್ತ್ರಿಗಳಾಗಲಿ ಅಥವಾ ಪರಿಸಾಯರುಗಳಾಗಲಿ ಆತನನ್ನು ನಂಬಿದರೋ ಎಂದು ವಿಚಾರಿಸಿದರೋ ಅವರು ಸತ್ಯವನ್ನು ಹೊಂದಿಕೊಳ್ಳಲಿಲ್ಲ. ಏಕೆಂದರೆ ಅವರುಗಳು ಮನುಷ್ಯರ ಅನುಯಾಯಿಗಳಾಗಿದ್ದರೆ ಹೊರತು ದೇವರ ಅನುಯಾಯಿಗಳಾಗಿರಲಿಲ್ಲ. ಏಕೆಂದರೆ ಪ್ರಮುಖ ಭಿನ್ನ ವರ್ಗಾವಲಂಬಿಗಳು ಆಗ ಕ್ರಿಸ್ತನ ಬೋಧನೆಗಳನ್ನು ಒಪ್ಪಿಕೊಳ್ಳಲಿಲ್ಲ. ಆ ವರ್ಗದವರು ಯಾವಾಗಲೂ ಇರುತ್ತಾರೆ, ಈಗಲೂ ಇದ್ದಾರೆ. ಕುರುಡರುಗಳ ಅತ್ಯಂತ ಕುರುಡು ನಾಯಕರುಗಳಾಗಿದ್ದಾರೆ. ಸತ್ಯವನ್ನು ಸ್ವೀಕರಿಸಿ ಆಶೀರ್ವಾದ ಪಡಕೊಳ್ಳುವ ಬದಲಾಗಿ ಅವರುಗಳು ಶೋಧನೆಯ ಸಮಯದಲ್ಲಿ ಬಿದ್ದು ಹೋಗುತ್ತಾರೆ. ಹಳೆಯ ವಸ್ತ್ರಗಳು ಮತ್ತು ಹಳೆಯ ಬುದ್ದಲಿಗಳು ಸ್ಥಿತಿ ಮೀರಿದವುಗಳಾಗಿದ್ದು ಮುಂದಿನ ಉಪಯೋಗಕ್ಕೆ ಅಯೋಗ್ಯವಾಗಿವೆ. ಕರ್ತನು ಆತನ ಜನರನ್ನು ಬಾಬೇಲಿನಿಂದ ಹೊರತರಲು ಕರೆಯುತ್ತಿರುವುದರಿಂದ ನಾವು ಅದನ್ನು ಅನುಮಾನಿಸಲು ಸಾಧ್ಯವಿಲ್ಲ. ಈ ಕರೆಯನ್ನು ನೀಡುವ ಆತನ ಕಾರ್ಯಕರ್ತರು ಯಾರಾದರೂ ಇರಲಿ, ಆತನು ಸತ್ಯಪರರಾದ ಜನರೆಲ್ಲರೂ ಅದನ್ನು ಕೇಳಿಸಿಕೊಳ್ಳುವರು. ಕರೆಯಿಂದ ಅವರ ವಿಧೇಯತೆಯನ್ನು ಪರೀಕ್ಷಿಸಲಾಗುವುದಲ್ಲದೆ ಬಾಬೇಲಿನ ಬಗ್ಗೆ ಅವರ ಪ್ರೀತಿಯನ್ನು ಮತ್ತು ಅವರ ದೋಷಗಳ ಬಗ್ಗೆ ಇರುವ ಅವರ ಮೈತ್ರಿಯನ್ನು ಸಹ ಪರೀಕ್ಷಿಸಲಾಗುವುದು. ಅವರುಗಳು ಆಕೆಯ ಸಿದ್ಧಾಂತಗಳನ್ನು ಪದ್ಧತಿ ಮುಂತಾದವುಗಳನ್ನು ಒಪ್ಪುವವರಾದರೆ, ಹೀಗಾಗಿ ಆಕೆಯನ್ನು ಬಿಡಲು ಇಚ್ಛೆ ಇಲ್ಲದವರಾಗಿದ್ದರೆ ಅವರು ತಮ್ಮನ್ನು ಪ್ರಸ್ತುತ ಸತ್ಯಕ್ಕೆ ಅಯೋಗ್ಯರನ್ನಾಗಿ ಸಾಬೀತುಪಡಿಸಿಕೊಳ್ಳುತ್ತಾರೆ ಮತ್ತು ಆಕೆಗೆ ಬರಲಿರುವ ಪಿಡುಗುಗಳಿಗೆ ಅರ್ಹರಾಗಿ ಕಂಡುಬರುತ್ತಾರೆ. ಆದರೆ ಕರೆಯ ಮಾತುಗಳು ಬಾಬೇಲಿನಲ್ಲಿರುವ ದೇವರ ಸತ್ಯ ಜನರ ಆಕೆಯ ಲೌಕಿಕವಾದ ಪಾಪಗಳಲ್ಲಿ ತಮ್ಮನ್ನು ತೊಡಗಿಸಿದ್ದಾರೆಂದು ಮತ್ತು ದೈವಿಕ ಸತ್ಯವನ್ನು ಕಡೆಗಣಿಸುತ್ತಿದ್ದಾರೆ ಎಂದು ನೆನಪಿಸಬಾರದು. ಇದುವರೆಗೆ ಅವರು ಬಾಬೇಲ್ ಪತನಗೊಂಡಿದೆ, ತೆಗೆದುಹಾಕಲ್ಪಟ್ಟಿದೆ ಎಂಬುದನ್ನು ಕಲಿತುಕೊಂಡಿರುತ್ತಾರೆ. ಹೀಗಾಗಿ ಅವರು ಆಕೆಯಲ್ಲೇ ಇನ್ನೂ ಇರುವುದಾದಲ್ಲಿ ಅವರುಗಳು ಆಕೆಯ ಹಿಂದಿನ ಮತ್ತು ಇಂದಿನ ದೋಷಗಳನ್ನು ಮತ್ತು ತಪ್ಪು ಸಿದ್ಧಾಂತಗಳನ್ನು ಒಪ್ಪಿಕೊಂಡಿರುವ ಅರ್ಥದಲ್ಲಿ ಆಕೆಯವರಾಗಿರಲು ಪರಿಗಣಿಸಿಕೊಂಡಿದ್ದಾರೆ ಮತ್ತು ಆಕೆಯ ಪಾಪಗಳಲ್ಲಿ ಪಾಲುದಾರರಾಗಿದ್ದಾರೆ. ಆದುದರಿಂದ ಅವರು ಶಿಕ್ಷೆಗಳಿಗೂ ಬರಲಿರುವ ಉಪದ್ರವಗಳಿಗೂ ಗುರಿಯಾಗಲು ಅರ್ಹರಾಗಿದ್ದಾರೆ. ಪ್ರಕಟಣೆ 18:4. ಆಕೆಯು ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು ಎಂಬ ಹೇಳಿಕೆಯ ಮಾತುಗಳು ಎಷ್ಟೋ ಪ್ರಬಲವಾಗಿವೆ. ಬಾಬೇಲಿನ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ಸಮಾಜದಲ್ಲಿರುವ ಅತ್ಯಂತ ಅಸಹ್ಯವಾದವರೂ ಕೂಡ ಕ್ರೈಸ್ತ ವೃತ್ತಿಗಳನ್ನು ಹಿಡಿದಿರುತ್ತಾರೆ, ಸಂಸ್ಕಾರ ಸಂಬಂಧವನ್ನು ಮತ್ತು ಧರಿಸಿಕೊಂಡಿರುತ್ತಾರೆ ಎಂಬುದು ಎಷ್ಟೋ ಸತ್ಯವಾಗಿದೆಯಲ್ಲವೇ.